ಮೈಸೂರು ಅರಸರ ಸಂಬಂಧಿ ಎಂದು ಹೇಳಿ ಮೋಸ ಮಾಡುತ್ತಿದ್ದಂತ ಕತರ್ನ ಕಳ್ಳನನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಮೈಸೂರಿನಲ್ಲಿ 7ನೇ ತರಗತಿ ಅನುತ್ತೀರ್ಣವಾಗಿದ್ದರು ಇಂಗ್ಲಿಷ್ ಸ್ಪೀಚ್ನಲ್ಲಿ ಪರಿಣಿತನಾಗಿದ್ದ ಸಿದ್ಧಾರ್ಥ ಬಂಧಿತ ಆರೋಪಿಯಾಗಿದ್ದು ಸಿದ್ಧಾರ್ಥ ಅರ್ಸ್ ಎಂಬ ಹೆಸರು ಇಟ್ಟುಕೊಂಡು ವಿವಿಧ ಮ್ಯಾಟ್ರಿಮೋನಿ ವೆಬ್ಸೈಟ್ ಮೂಲಕ ಹುಡುಗಿಯರಿಗೆ ವಂಚಿಸುತ್ತಿದ್ದ ಇನ್ನು ಯುಎಸ್ಎನಲ್ಲಿ ಮೈಕ್ರೋಸಾಫ್ಟ್ ಇಂಜಿನಿಯರ್ ಎಂದು ಹೇಳಿ ಹುಡುಗಿಯರ ಜೊತೆ ಯುಎಸ್ ಅಂಡ್ ಸ್ಪ್ಯಾನಿಷ್ ಭಾಷೆಯಲ್ಲಿ ಮಾತನಾಡಿ ಹುಡುಗಿಯರ ಬಳಿ ಹಂತ ಹಂತವಾಗಿ ಹಣ ವರ್ಗಾವಣೆ ಮಾಡಿಸಿಕೊಳ್ಳುತ್ತಿದ್ದ ಈತನ ವಿರುದ್ಧ ವೈಟ್ಫೀಲ್ಡ್ ಸೈಬರ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿತ್ತು ಸದ್ಯ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಒಂದು ಆಪಲ್ ಐಫೋನ್ 12 ಪ್ರೋ ಮ್ಯಾಕ್ಸ್ ಒಂದು ಸ್ಯಾಮ್ಸಂಗ್ ನೋಟ್ 9 ಫೋನ್ ಎಸ್‌ಬಿಐ ಬ್ಯಾಂಕ್ ಡೆಬಿಟ್ ಕಾರ್ಡ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಡೆಬಿಟ್ ಕಾರ್ಡ್ ಎರಡು ಎಚ್‌ಡಿಎಫ್‌ಸಿ ಬ್ಯಾಂಕ್ ಡೆಬಿಟ್ ಕಾರ್ಡ್ ಹಾಗೂ ಆಕ್ಸಿಸ್ ಬ್ಯಾಂಕ್ ಡೆಬಿಟ್ ಕಾರ್ಡ್ ಅನ್ನು ವಶಕ್ಕೆ ಪಡೆದಿದ್ದಾರೆ ನಮ್ಮ ವೈಟ್‌ಫೀಲ್ಡ್ ಸನ್ ಪೊಲೀಸ್ ಠಾಣೆಯಲ್ಲಿ ಕಳೆದ ವಾರ ಒಂದು ಹೆಣ್ಣುಮಗಳು ಬಂದು ನನಗೆ ಆನ್ಲೈನ್ ನಲ್ಲಿ ಮದುವೆ ಆಗ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿದ್ದಾರೆ ಅಂತ ಒಂದು ದೂರನ್ನು ಕೊಡ್ತಾರೆ ಅದನ್ನ ನಾವು ಪ್ರಕರಣನ ಸನ್ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲು ಮಾಡ್ಕೊಂಡು ತನಿಖೆನ ಪ್ರಾರಂಭಿಸುತ್ತೇವೆ ತನಿಖೆನ ಪ್ರಾರಂಭಿಸಿದಾಗ ಅವರು ಯಾವ ಅಕೌಂಟ್ ಗೆ ದುಡ್ಡು ಹಾಕಿಸ್ಕೊಂಡ್ರು ಅಂತ ನಾವು ಮಾಹಿತಿ ಕಲೆಕ್ಟ್ ಮಾಡಿದಾಗ ಒಂದು ಅಕೌಂಟ್ ನಂಬರ್ ಸಿಗುತ್ತೆ ಆ ಅಕೌಂಟ್ ನಂಬರ್ ಯಾರು ಅಂತ ನಾವು ಪತ್ತೆ ಹಚ್ಚಿಕೊಂಡು ಹೋದಾಗ ಅದು ಮೈಸೂರು ಜಿಲ್ಲೆ ಅಕೌಂಟ್ ನಂಬರ್ ಆಗಿರುತ್ತೆ ಬ್ಯಾಂಕ್ ನಿಂದ ನಾವು ಪಡೆದಂತ ಮಾಹಿತಿಗಳನ್ನು ಕಲೆ ಹಾಕಿದಾಗ ಅದು ಅಕೌಂಟ್ ನಂಬರ್ ಒಂದು ಸಿದ್ಧಾರ್ಥ ಅನ್ನೋ ಒಂದು ಯುವಕನಿಗೆ ಸೇರಿದ ಅಂತ ಗೊತ್ತಾಗುತ್ತೆ ಸೋ ಇವನ ಬಗ್ಗೆ ನಾವು ಅಲ್ಲಿಂದ ಬೇರೆ ಬೇರೆ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಸೋ ನೋಡಿದಾಗ ಇವನು ಸಿದ್ಧಾರ್ಥ ಅಂತ ಅಲ್ಲೇ ಹುಟ್ಟಿ ಬೆಳೆದಂತ ಹುಡುಗ ಬೈಲಕುಪ್ಪೆ ಬೈಲಕುಪ್ಪೆಯಲ್ಲಿ ಟಿಬೆಟಿನ್ ಕ್ಯಾಂಪ್ ಏನಿದೆ ಆ ಕ್ಯಾಂಪ್ ನಿಯರ್ ಬೈ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು ಇವನ ಸ್ಕೂಲಿಂಗ್ ಬಂದು 7th ಸ್ಟ್ಯಾಂಡರ್ಡ್ ಫೈ ಡಿಸ್ಕಂಟಿನ್ಯೂ 7ನೇ ಕ್ಲಾಸ್ ವರೆಗೂ ಓದಿ ಅಲ್ಲಿಂದ ಡಿಸ್ಕಂಟಿನ್ಯೂ ಆಗಿದ್ದಾನೆ ಇವನು ಅಲ್ಲೇ ಬೆಳಿತಾ ಬೆಳಿತಾ ಅಲ್ಲಿ ಟಿಬೆಟಿಯನ್ ಕ್ಯಾಂಪಿಗೆ ಬರುವಂತ ಜನಗಳ ಜೊತೆ ಹಲವಾರು ಭಾಷೆಗಳನ್ನು ಕಲಿತು ಬಹಳ ಸಾಧಾರಣವಾಗಿ ಒಬ್ಬ ವಿದ್ಯಾವಂತ ಫಾರಿನ್ ಎಜುಕೇಟೆಡ್ ವಿದ್ಯಾವಂತನಿಗಿಂತ ಬಹಳ ಇಂಗ್ಲಿಷ್ ಅನ್ನು ಯುಎಸ್ ಅಥವಾ ಇಂಗ್ಲಾ ನಾವು ಏನು ಫಾರಿನ್ ಲ್ಯಾಂಗ್ವೇಜ್ ಅಂತ ಏನು ಕರೀತೀವಿ ಇಂಗ್ಲೀಷ್ ನಮ್ಮ ಇಂಡಿಯನ್ಸ್ ಮಾತಾಡೋ ಲ್ಯಾಂಗ್ವೇಜ್ ಅಲ್ಲ ಸೊ ಯುಎಸ್ ಇಂಗ್ಲೀಷ್ ಸ್ಪ್ಯಾನಿಷ್ ತಮಿಳ್ ತೆಲುಗು ಮಲಯಾಳಂ ಮತ್ತು ಕನ್ನಡ ಇಷ್ಟು ಭಾಷೆಗಳಲ್ಲಿ ಅವನು ಲೀಲಾಜಾಲವಾಗಿ ಅವನು ಸಂವಹಿಸ್ತಾನೆ ಸಂವಹನ ಶಕ್ತಿ ಅವನಿಗಿದೆ ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಬೇರೆಯವರ ಜೊತೆ ಮಾತಾಡೋದು ಈ ಇದನ್ನು ಬಳಸಿ ಅವನು ಒಂದು ಇಂಟರ್ನೆಟ್ ಫೋನ್ ಕನೆಕ್ಷನ್ಸ್ ತಗೊಳ್ತಾನೆ ಇಂಟರ್ನೆಟ್ ಫೋನ್ ಕನೆಕ್ಷನ್ಸ್ ತಗೊಂಡು ಇವನು ಈ ಶಾದಿ ಡಾಟ್ ಕಾಮ್ ಮತ್ತು ಕನ್ನಡ ಶಾದಿ ಡಾಟ್ ಕಾಮ್ ಬೇರೆ ಬೇರೆ ಶಾದಿ ಮ್ಯಾಟ್ರಿಮೋನಿಯಲ್ ಡಾಟ್ ಕಾಮ್ಸ್ಗೆ ಹೋಗಿ ಬೇರೆ ಒಂದು ಸುಂದರವಾದ ಹುಡುಗನ ಫೋಟೋನ ಹಾಕಿ ಆ ಇಂಟರ್ನ್ಯಾಷನಲ್ ಕಾಲ್ಸಲ್ಲಿ ಮಾತಾಡ್ತಾನೆ ಹುಡುಗಿಯರಿಗೆ ನಾನು ಯು ಎಸ್ನಲ್ಲಿ ಇದ್ದೀನಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ ನಾನು ಮೂಲ ಮೈಸೂರು ಮಹಾರಾಜರ ಮನೆತನದಿಂದ ಬಂದಿದ್ದೀನಿ ನನ್ನ ಹೆಸರು ಸಿದ್ಧಾರ್ಥ ಅರಸ್ ಅಂತ ಮಾಡ್ಕೊಳ್ತಾನೆ ಆ ಕನ್ವರ್ಸೇಷನಲ್ಲಿ ಹೆಣ್ಮಕ್ಳಿಗೆ ಭಾಳ ಕನ್ವಿನ್ಸ್ ಮಾಡ್ತಾನೆ ನಾನು ಹೈ ಪ್ರೊಫೈಲ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಅದನ್ನು ನಂಬಿ ಕೆಲವರು ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಕಾಲ್ ಸೊ ಯಾರಿಗೆ ಆಗಲಿ ಕಾಲ್ ಅಮೆರಿಕದಿಂದ ಬರ್ತಾ ಇದೆ ಅಂದರೆ ಹುಡುಗ ಅಮೆರಿಕದಲ್ಲಿದ್ದಾನೆ ಸ್ವಲ್ಪ ದಿವಸ ಕನ್ವರ್ಸೇಷನ್ ಮಾಡಿದ ನಂತರ ನನಗೆ ಸ್ವಲ್ಪ ಸಮಸ್ಯೆ ಇದೆ ವೀಸಾ ಪ್ರಾಬ್ಲಮ್ ಇದೆ ಮತ್ತು ಬೇರೆ ಏನೋ ಹಣಕಾಸಿನ ಸಮಸ್ಯೆ ಇದೆ ನಾನು ಇಂಡಿಯಾಗೆ ಬರಬೇಕು ಹಾಗಾಗಿ ನನಗೆ 15 ಲಕ್ಷ ಬೇಕು 10 ಲಕ್ಷ ಬೇಕು 20 ಲಕ್ಷ ಬೇಕು ಅಂತ ಹೇಳಿ ಸುಮಾರು 3 ಹೆಣ್ಣು ಮಕ್ಕಳ ಹತ್ರ ಸೊ ಹಣವನ್ನು ಇವನು ಅಕೌಂಟ್ಗೆ ಹಾಕ್ಸ್ಕೊಂಡಿದ್ದಾನೆ ಅದರಲ್ಲಿ ಹಾಕ್ಸ್ಕೊಂಡ ನಂತರ ಅವರ ಕಾಲನ್ನು ಬ್ಲಾಕ್ ಮಾಡ್ತಾರೆ ಸೊ ಅವರಿಗೆ ನಾಟ್ ರೀಚಬಲ್ ಆಗ್ತಾನೆ ಸೊ ನಾಟ್ ರೀಚಬಲ್ ಹಾಕಿ ನಾಟ್ ರೀಚಬಲ್ ಆಗ್ತಾನೆ ನಾಟ್ ರೀಚಬಲ್ ಆಗಿ ಆದಾಗ ಹೆಣ್ಮಕ್ಳು ಯಾಕೆ ಸಿಗ್ತಾ ಇಲ್ಲ ಇವನು ಎಲ್ಲಿ ಹೋದ ಇವನು ಅಂತ ಅವರು ಹುಡುಕಾಡಿದಾಗ ಸೊ ಅವ್ರ ನಂಬರ್ ಬ್ಲಾಕ್ ಮಾಡ್ತಾನೆ ಸಿಗೋದಿಲ್ಲ ಇಂಟರ್ನ್ಯಾಷನಲ್ ಕಾಲ್ ಸಿಗೋದಿಲ್ಲ ಇವನು ಅಕೌಂಟ್ನ ವೆರಿಫೈ ಮಾಡಿದಾಗ ಸುಮಾರು ನಮ್ಮ ಠಾಣೆಯಲ್ಲಿ 8 ಲಕ್ಷದಷ್ಟು 7.5 ಲಕ್ಷದಷ್ಟು ಆ ಹೆಣ್ಮಗಳು ಅವನ ಅಕೌಂಟ್ಗೆ ಹಾಕಿದ್ದಾರೆ ಸೌತ್ ಈಸ್ಟ್ ಡಿವಿಷನಲ್ಲಿ ಆಗಿರುವಂಥ FIR ನಲ್ಲಿ 19 ಲಕ್ಷ ಹಾಕಿದೆ ಒಂದು ಹೆಣ್ಮಗು
ಸೊ ಇನ್ನೊಂದು ಠಾಣೆಯಲ್ಲಿ ಸುಮಾರು ಅಂದ್ರೆ ಸೌತ್ ಅಲ್ಲಿ ದಕ್ಷಿಣ ವಿಭಾಗದ ಬೆಂಗಳೂರು ನಗರದ ದಕ್ಷಿಣ ವಿಭಾಗದಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಸುಮಾರು 16 ಲಕ್ಷ ರೂಪಾಯಿ ಸೊ ನಮಗೆ ಈಗ ಪ್ರಾಥಮಿಕವಾಗಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರೋದೆ ಸುಮಾರು 3 ಪ್ರಕರಣಗಳಲ್ಲಿ 30 35 40 ಲಕ್ಷದಷ್ಟು ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆ ಸೊ ಈ ದುಡ್ಡು ಅವನ ಅಕೌಂಟ್ ಅಲ್ಲಿ 1 ರೂಪಾಯಿ ಕೂಡ ಇಟ್ಕೊಳ್ಳೋದಿಲ್ಲ ಯಾವಾಗ ಇವನ ಅಕೌಂಟ್ ಗೆ ದುಡ್ಡು ಬರುತ್ತೆ ಆ ಬೈಲ್ ಕುಪ್ಪೆಯಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರು ಯಾರಿರ್ತಾರೆ ಅವರಿಗೆ 2000 3000 ಕೊಟ್ಟು ಅವರ ಅಕೌಂಟ್ ನಲ್ಲಿರುವಂತ ಎಟಿಎಂ ಕಾರ್ಡ್ ಅನ್ನು ತಗೊಂಡು ಪಿನ್ ನಂಬರ್ ತಗೊಂಡು ಇವನ ಆ ಅಕೌಂಟ್ ಗೆ ಆರ್ಟಿಜಿಎಸ್ ಮಾಡಿ ಆ ಕೂಲಿ ಕಾರ್ಮಿಕರ ಅಕೌಂಟ್ ಗೆ ಆರ್ಟಿಜಿಎಸ್ ಮಾಡಿ ಅವರ ಎಟಿಎಂ ಕಾರ್ಡ್ ಇಂದ ಇವನು ಎಷ್ಟು ಬೇಕಾದ ದುಡ್ಡನ್ನು ಡ್ರಾ ಮಾಡಿ ಖರ್ಚು ಮಾಡಿದ್ದಾರೆ ಇವನತ್ರ ಈಗ ಸದ್ಯಕ್ಕೆ ಯಾವುದೇ ದುಡ್ಡು ಉಳಿದಿಲ್ಲ ನಾವು ಈಗ ಇಲ್ಲಿವರೆಗೂ ನಾವು ತನಿಖೆಯಲ್ಲಿ ಕಂಡು ಬಂದಿದ್ದು ಯಾಕೆ ಉಳಿದಿಲ್ಲ ಅಂದ್ರೆ ಇವನು ಐಶಾರಾಮಿ ಜೀವನ ಐಶಾರಾಮಿ ಜೀವನ ಹೇಗೆ ಅಂದ್ರೆ ಇವನು ಒಳ್ಳೆ ಇದರಲ್ಲಿ ಗೆಸ್ಟ್ ರೂಮ್ಸ್ ಅಲ್ಲಿ ಹೋಟೆಲ್ಸ್ ಒಳ್ಳೆ ಹೋಟೆಲ್ಸ್ ಐಶಾರಾಮಿ ಹೋಟೆಲ್ ಉಳ್ಕೊಳ್ತಾನೆ ಮತ್ತೆ ಇವನು ಗ್ಯಾಂಬ್ಲಿಂಗ್ ಬಹಳ ಗ್ಯಾಂಬ್ಲಿಂಗ್ ನಲ್ಲಿ ದುಡ್ಡು ಕಳೆದಿದ್ದಾನೆ ಮತ್ತೆ ಇವನಿಗೆ ಅದು ಬಟ್ಟೆ ಆಗಲಿ ಬ್ರಾಂಡೆಡ್ ಶರ್ಟ್ಸ್ ಬೇಕು ಮತ್ತೆ ಕುಡಿತ ಸೊ ಇವುಗಳೆಲ್ಲ ದುಡ್ಡನ್ನು ಕಳೆದು ಈಗ ಅವನ ಅಕೌಂಟ್ ನಲ್ಲಿ ಯಾವುದೇ ದುಡ್ಡಿಲ್ಲ ಇವನು ಯಾರಿಗೆ ಫಾರ್ವರ್ಡ್ ಮಾಡಿದಾನೆ ಅವರ ಅಕೌಂಟ್ಸ್ ಮತ್ತೆ ಅವರ ಬಗ್ಗೆ ಕೂಡ ಪರಿಶೀಲಿಸ್ತಾ ಇದ್ದೀವಿ ಸೊ ಇವನು ನಾವು ಅವನನ್ನು ಕ್ವೆಶ್ಚನ್ ಮಾಡಿದಾಗ ಯಾಕೆ ಈ ವೃತ್ತಿ ಬಂದೆ ಅಂತ ಇವನು ಯೂಟ್ಯೂಬ್ ನೋಡಿ ಯೂಟ್ಯೂಬ್ನಲ್ಲಿ ಕೆಲವು ವಿಡಿಯೋಗಳನ್ನು ನೋಡಿ ಹೇಗೆ ಮೋಸ ಮಾಡ್ಬೋದು ಅಂತ ಅದರಿಂದ ಪ್ರೇರೇಪಿತನಾಗಿ ಅವನ ಭಾಷೆಯ ಸ್ಕಿಲ್ಸ್ ಏನಿದೆ ಆ ಸ್ಕಿಲ್ಲನ್ನು ಬಳಸ್ಕೊಂಡು ಹೆಣ್ಮಕ್ಕಳಿಗೆ ಮೋಸ ಮಾಡಿದ್ದಾನೆ ಸೊ ಹಾಗಾಗಿ ಅವನನ್ನು ನಮ್ಮ ಸೆಂಟ್ ಪೊಲೀಸ್ ಸ್ಟೇಷನ್ ಗುರುಪ್ರಸಾದ್ ಅವರ ಸಬ್ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಅವರ ಸಿಬ್ಬಂದಿ ಅವನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ನಮ್ಮ ಕಸ್ಟಡಿ ತಗೊಂಡಿದ್ದೀವಿ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಸೊ ಇದಲ್ಲದೆ ಇನ್ನೂ ಭಾಳ ಜನ ಹೆಣ್ಮಕ್ಕಳಿಗೆ ಇವನು ಮೋಸ ಮಾಡಿರ್ಬೋದು ಅಂತ ಮಾಹಿತಿ ಇದೆ ಅದನ್ನು ಕೂಡ ಅವನ ಅಕೌಂಟ್ ಮತ್ತು ಬೇರೆ ಬೇರೆ ಅವನ ಅನಾಲಿಸಿಸ್ ಮಾಡಿ ಸೈಂಟಿಫಿಕ್ ಅನಾಲಿಸಿಸ್ ಮುಖಾಂತರ ನಂಬರ್ ತನಿಖೆ ಮಾಡಿ ನಾಲ್ಕು ಮೂರ್ನಾಲ್ಕು ತಿಂಗಳಿಂದ ಮಾಡಿದ್ದು ನಮ್ಮ ಗಮನಕ್ಕೆ ಬಂದಿದೆ ಬೇಸಿಕಲಿ ಒಂದು ಬ್ಯಾಕ್ಗ್ರೌಂಡ್ ಏನು ಬ್ಯಾಕ್ಗ್ರೌಂಡ್ ಏನಿಲ್ಲ ಅವನು ಈಸ್ ಫ್ರಮ್ ಎ ವೆರಿ ಕಡು ಬಡತನದಿಂದ ಬೆಳೆದಿರೋ ಹುಡುಗ ಅಲ್ಲೇ ಟಿಬೆಟಿನ್ ಕ್ಯಾಂಪಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದ ಫಾರಿನ್ ಟೂರಿಸ್ಟ್ ಅವರೆಲ್ಲ ಬರ್ತಲ್ಲ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿ ಇವನು ಭಾಷೆ ಕಲಿತ ಅಲ್ಲಿ ಮೈಸೂರಿನ ಹುಡುಗ ಬೈಲ್ ಗುಪ್ಪೆ ಪಕ್ಕದಲ್ಲಿ ಒಂದು ಹಳ್ಳಿ ಇವನು ಇವನ ಹೆಸರು ಸಿದ್ಧಾರ್ಥ ಅಂತ ಇವನು ಸ್ವಂತ ಊರು ಬಂದು ಅಲ್ಲೇ ಪಕ್ಕದಲ್ಲಿ ಹಳ್ಳಿ ಬೈಲ್ ಗುಪ್ಪೆ ಪಕ್ಕದಲ್ಲಿ ಹಳ್ಳಿ ಸೊ ಸಿದ್ಧಾರ್ಥ ಸೊ ಹೋಗಿ ಅವನು ಸಿದ್ಧಾರ್ಥ ಹರಸ್ ಮಾಡ್ಕೊಂಡಿದ್ದಾನೆ ಸೊ ಇದಕ್ಕೆ ಅವನು ಪ್ರೊಫೈಲ್ನಲ್ಲಿ ಮೈಸೂರು ಮಹಾರಾಜರಿಗೆ ಸಂಬಂಧಪಟ್ಟಂಥ ಅವ್ರ ಬಾಲ್ಯಕ್ಕೆ ಸಂಬಂಧಪಟ್ಟಂಥ ಭಾಳ ಭಾವಚಿತ್ರಗಳನ್ನು ಅದನ್ನೆಲ್ಲ ಬಳಸಿ ಕನ್ವಿನ್ಸ್ ಮಾಡೋದಕ್ಕೆ ಸೊ ಅವ್ರು ಯಾರು ಇವರಿಗೆ ವಿಕ್ಟಿಮ್ಸ್ ಇದಾರೆ ವಿಕ್ಟಿಮ್ಸ್ನ ಕನ್ವಿನ್ಸ್ ಮಾಡೋದಕ್ಕೆ ಮಾಡ್ಕೊಂಡಿದ್ದಾನೆ ಕೆಲವು ಕಡೆ ಸಿದ್ಧಾರ್ಥ್ ಕೆ ಅಂತೇಳಿ ಸ್ಯಾಂಡಿ ಅಂತ ಹೇಳ್ತಾನೆ ಕೆಲವು ಕಡೆ ವಿನಯ್ ಅಂತ ಹೇಳ್ತಾನೆ ಆ್ಯಕ್ಚುಲಿ ಇವ್ರ ತಂದೆ ಹೆಸರು ಇವನ ಹೆಸರು ಮುತ್ತು ಸನ್ ಆಫ್ ಕಾಳಯ್ಯ ಅಂತ ಒರಿಜಿನಲ್ ಮುತ್ತು ಸನ್ ಆಫ್ ಕಾಳಯ್ಯ ಲಕ್ಷ್ಮೀಪುರ ಬೈಲ್ಕುಪ್ಪೆ ಬೈಲ್ಕುಪ್ಪೆ ಪಕ್ಕದಲ್ಲಿ ಸಣ್ಣದಲ್ಲ ಲಕ್ಷ್ಮೀಪುರ ಅಂತ ಸೊ ಆ ಗ್ರಾಮದ ಇವನ ಜೊತೆ ಇನ್ನೊಂದು ಸ್ವಲ್ಪ ಒಂಚೂರು ಅಸೋಸಿಯೇಟ್ ಇದ್ದಾನೆ ಸೊ ಅವನನ್ನು ಓದಿರೋದು ಸೆವೆಂತ್ ಅಲ್ಲ ಸರ್ ಸೆವೆಂತ್ ಸೆವೆಂತ್ ಡಿಸ್ಕಂಟಿನ್ಯೂ ಏಳನೇ ಕ್ಲಾಸು ಇನ್ನೂ ಬಿಟ್ಟಿದ್ದ ಶಾಲೆ ಬಿಟ್ಟಿದ್ದ ಸೊ ಇವನಿಂದ ಇವ್ರ ಕೃತಿಗೆ ಬಳಸ್ತಾ ಇದ್ದಂಥ ಐಎಂಡ್ ಫೋನ್ಸ್ ಐಫೋನ್ಸು ಲ್ಯಾಪ್ಟಾಪ್ ಇದೆ ಲ್ಯಾಪ್ಟಾಪಲ್ಲಿ ಭಾಳಷ್ಟು ಮಾಹಿತಿ ಇದೆ ಅದನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ ಮತ್ತು ಆಕ್ಸಿಸ್ ಬ್ಯಾಂಕ್ ಡೆಬಿಟ್ ಕಾರ್ಡ್ಸ್ ಎ ಟಿ ಎಮ್ ಕಾರ್ಡ್ಸ್ ಪಡ್ಕೊಂಡಿದ್ವಿ ಸೊ ಬೇರೆ ಬೇರೆಂಥ ಎಲೆಕ್ಟ್ರಾನಿಕ್ ಡಿವೈಸಸ್ ಕೂಡ ಅವನಿಂದ ರಿಕವರಿ ಮಾಡಿದ್ವಿ ಮೈಸೂರಿಂದ ಎಲ್ಲ ಎಲ್ಲ ಅಲ್ಲಿ ಬೈಲ್ಕುಪ್ಪೆಯಿಂದ ಬೈಲ್ಕುಪ್ಪೆಯಿಂದ ಯಾಕಂದ್ರೆ ಇಂಟರ್ನೆಟ್ ಕಾಲ್ ಲೊಕೇಶನ್ ಗೊತ್ತಾಗೋದಿಲ್ಲ ಯಾರು ಲೊಕೇಶನ್ ತೊಗೊಳ್ಬೇಕಂದ್ರು ಸೊ ಈಸಿಯಾಗಿ ಅದನ್ನು ಅವಾಯ್ಡ್ ಮಾಡ್ತಾರೆ ಬೆಂಗಳೂರು ಫಾರಿನರ್ಸ್ ಮಾಡಿಲ್ಲ ಇವನ್ನೆಲ್ಲ ಕನ್ನಡ ಶಾದಿ ಡಾಟ್ ಕಾಮ್ ಮತ್ತೆ ಬೇರೆ ಬೇರೆ ಮ್ಯಾಟರ್ ಮುಂದೆ ಡಾಟ್ ಕಾಮ್ ಕರ್ನಾಟಕದವ್ರಿಗೆ ಬಹಳ ಜನಕ್ಕೆ ಏನು ವಿಕ್ಟಿಮ್ಸ್ ಇದ್ದಾರೆ ಧರ ಕರ್ನಾಟಕದವ್ರು ಮಹಾರಾಜಸ್ ಫ್ಯಾಮಿಲೀಸ್ ಫೋಟೋಸ್ ಎಲ್ಲ ಬಳಸ್ಕೊಂಡಿದ್ದಾರೆ ಯಾವತ್ತಾದ್ರು ಅವ್ರು ನಮಗೆ ಹೋಗಿ ಭೇಟಿ ಮಾಡುವಂತ ಪ್ರಯತ್ನ ಏನಾದರೂ ಮಾಡಿದ್ದಾರೆ ಇಲ್ಲ ಅದಲ್ಲ ಆ ಥರದ್ದು ಎಲ್ಲ ಫೋನ್